ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದು, ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಎಲ್ಲ ಧರ್ಮದವರು, ಜಾತಿ ಮತ ಭೇದವಿಲ್ಲದೆ ಎಲ್ಲ ಧರ್ಮದವರು ಈ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದ್ದಾರೆ. ಈ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡುವಾಗ ಈ ಸ್ವಾತಂತ್ರ್ಯ ಸೇನಾನಿಗಳಿಗೆ ಇದ್ದಂತಹ ಒಂದು ಕನಸಿನ ಭಾರತವಿತ್ತು. ಅದು ಈ ಸ್ವತಂತ್ರ ಭಾರತದ ನಂತರ ಇಲ್ಲಿಯ ಭಾರತೀಯರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪಂಗಡಗಳವರು ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಪರಸ್ಪರ ಪ್ರೀತಿಯಿಂದ, ಐಕ್ಯತೆಯಿಂದ, ಸಹಬಾಳ್ವೆಯಿಂದ ಬಾಳಬೇಕು ಎಂಬಂತಹ ಕನಸಾಗಿತ್ತು ನಮ್ಮ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗಿದ್ದದ್ದು. ಆದ್ದರಿಂದ ನಾವೆಲ್ಲರೂ ಪರಸ್ಪರ ಐಕ್ಯತೆಯಿಂದ, ಸಹಬಾಳ್ವೆಯಿಂದ, ಅದೇ ರೀತಿ ಪರಸ್ಪರ ಪ್ರೀತಿಯಿಂದ, ಯಾವುದೇ ರೀತಿಯ ಧರ್ಮಗಳ ನಡುವೆ ಕಚ್ಚಾಟಗಳಿಲ್ಲದೆ, ಧರ್ಮಗಳ ನಡುವೆ ಗಲಭೆಗಳಿಲ್ಲದೆ ಪರಸ್ಪರ ಪ್ರೀತಿ ಐಕ್ಯತೆಯಿಂದ ಜೀವಿಸಬೇಕು ಎಂದಾಗಿದೆ ಈ ಒಂದು ಸ್ವಾತಂತ್ರ್ಯ ಮಹೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ನಮಗೆ ಎಲ್ಲರೊಂದಿಗೆ, ಎಲ್ಲ ಜನತೆಯೊಂದಿಗೆ ನಮಗೆ ಹೇಳಲಿಕ್ಕಿರುವುದು, ಜೈ ಹಿಂದ್, ಜೈ ಕರ್ನಾಟಕ.